प्रीतिय विद्यार्थिनियरे एल्लरिगू नमस्कार नन्न यूट्यूब क्लासिगे चानलिगे तमगेल्लरिगू तुंब हृदयद स्वागत प्रीतिय विद्यार्थिनियरे बिकॉम सेकेंड सेमिस्टर नल्लि बरुव घटक 3 बेसिक कन्नडदल्लि घटक 3 रल्लि देशीयते कन्नडद तिरुळु श्री विजय कवि बरेदिरुव कन्नडद तिरुळु एन्नुवंत पद्य भागद पद्यगळ विवरण कोट्टिद्देने ಈ ಒಂದು ಪದ್ಯ ನಿಮಗೆ 10 ಅಂಕಗಳಿಗಾಗಲಿ ಸಾಧ್ಯತೆಗಳಿದ್ದು ಇದರಲ್ಲಿ ಹೇಳಿರ್ತಕ್ಕಂಥ ವಿವರಣೆಯನ್ನು ಸರಿಯಾಗಿ ಅಳಿಸಿಕೊಂಡು ಇದರ ಒಂದು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕೆಂದು ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾವಿವಾಗ ಘಟಕ 3 ದೇಶೀಯತೆ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವ ಎನ್ ಇ ಪಿ ಪಠ್ಯಕ್ರಮದಲ್ಲಿ ಘಟಕ 3 ದೇಶೀಯತೆ ಭಾಗದಲ್ಲಿ ಕನ್ನಡದ ತಿರುಳು ಮೊದಲನೇ ಪದ್ಯವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಕನ್ನಡದ ತಿರುಳು ಅನ್ನುವಂತಹ ಪದ್ಯವನ್ನು ಬರೆದಿರತಕ್ಕಂಥ ಕವಿ ಶ್ರೀ ವಿಜಯ. ಕವಿ ಶ್ರೀ ವಿಜಯನ ಕಾಲವನ್ನು ಕ್ರಿಸ್ತಶಕ 850 ಅಂತ ಹೇಳ್ತೀವಿ. ರಾಷ್ಟ್ರಕೂಟರ ಅರಸ, ರಾಷ್ಟ್ರಕೂಟ ವಂಶದ ಅರಸನಾಗಿರ್ತಕ್ಕಂಥ ಅಮೋಘ ವರ್ಷ ನೃಪತುಂಗ, ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂತಹ ಶ್ರೀ ವಿಜಯ ಜೈನ ಮತಾವಲಂಬಿ, ಅಂದರೆ ಜೈನ ಧರ್ಮೀಯನಾಗಿದ್ದ. ಹಾಗೆ ಈ ಕವಿ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ. ಇದನ್ನು ನಾವು ಕನ್ನಡದ ಮೊಟ್ಟ ಮೊದಲನೇ ಕೃತಿ ಅಂತ ತಿಳ್ಕೊಂಡು ನಾವು ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂದರೆ ಯಾವುದು? ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಹಾಗೆ ಸಂಸ್ಕೃತ ಕವಿ ದಂಡಿ ಅಂತಕ್ಕಂಥ ಒಬ್ಬ ವಿದ್ವಾಂಸ ಬರೆದಿರುವಂಥ ಕಾವ್ಯಾದರ್ಶ, ದಂಡಿ ಕಾವ್ಯಾದರ್ಶ ಎನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಹಾಗೆ ಕನ್ನಡದಲ್ಲಿ ಕವಿರಾಜ ಮಾರ್ಗ, ಕವಿಗಳಿಗೆ ಮಾರ್ಗ ತೋರಿಸುವಂತಹ ವಿದ್ವತ್ತಿನಿಂದ ಕೂಡಿರ್ತಕ್ಕಂಥ ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತ ತಿಳ್ಕೊಂಡು ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ಶ್ರೀ ವಿಜಯ ಬರೆದ. ಇದನ್ನು ಅಲಂಕಾರ ಗ್ರಂಥ ಅಂತಲೂ ಕೂಡ ಕರೆದರೂ ಕೂಡ ಇದರಲ್ಲಿ ಕನ್ನಡದ ನಾಡಿನ ಬಗ್ಗೆ, ಭಾಷೆಯ ಬಗ್ಗೆ, ಈ ಕನ್ನಡಿಗರ ಗುಣ ಸ್ವಭಾವಗಳ ಬಗ್ಗೆ, ಕನ್ನಡ ನಾಡಿನ ಜನರ ಬಗ್ಗೆ ಭಾಳಷ್ಟು ಅಭಿಮಾನದಿಂದ ಕವಿ ಏನು ಮಾಡಿದ್ದಾನೆ, ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಯಾಕಂದರೆ ನಮ್ಮ ನಾಡಿನ ಮೇಲೆ, ನಮ್ಮ ಭಾಷೆಯ ಮೇಲೆ, ನಮ್ಮ ನಾಡಿನ ಜನರ ಮೇಲೆ ನಮಗೆ ಪ್ರೀತಿ ಅಭಿಮಾನ ಗೌರವಗಳಿರಬೇಕು. ಅದು ಇದ್ದಾಗಲೇ ಅದನ್ನು ನಾವು ಕಾಪಾಡಿಕೊಳ್ಳುವಂಥ ಮನೋಭಾವ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ಶ್ರೀ ವಿಜಯ ಕವಿರಾಜ ಮಾರ್ಗ ಎನ್ನುವಂಥ ಕೃತಿ, ಅದು ಅಲಂಕಾರ ಗ್ರಂಥ ಅಂತ ಕರಿತೀವಿ. ಆದರೂ ಕೂಡ ಇದರಲ್ಲಿ ಕನ್ನಡ ನಾಡಿನ ಕುರಿತು ಭಾಳಷ್ಟು ಅಭಿಮಾನದ ಪದ್ಯಗಳನ್ನು ಕೂಡ, ಕಂದ ಪದ್ಯಗಳನ್ನು ಕೂಡ ಈತ ರಚನೆ ಮಾಡಿದ್ದಾನೆ. ಆ ಪದ್ಯಗಳನ್ನು ನಾವು ಒಂದೊಂದಾಗಿ ಈಗ ನೋಡ್ಕೊಂತ ಹೋಗೋಣ. ಕಾವೇರಿಯಿಂದ ಗೋದಾವರಿ ವರಮಿರ್ಪ ನಾಡಾದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳ ವಿಲಯ ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲ ವಿದಿತ ಮಹಾಕೋಪಣ ನಗರದ ಪುಲಿಗೇರಿಯ ಸದಭಿಸ್ತುತ ಮಪ್ಪು ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಸುಭಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ ಅತ್ಯುಗ್ರ ಸುಭಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್ ವಿಮಳೋದಯ ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳಿ ಕ್ರಮದೋಳ್ ನೆಗಳ್ಚಿ ಗದ್ಯಾಶ್ರಮಪದ ಗುರುತಾ ಪ್ರತೀಯಂ ಕೈಕೊಂಡರ್ ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ ನಿರತಿಶಯ ವಸ್ತು ವಿಸ್ತರ ವಿರಚನ ಲಕ್ಷ್ಯಂ ತಾರಾಧ್ಯ
ಕಾವ್ಯಕ್ಕೆಂದು ಆರನೇ ಪದ್ಯ ಪಾಪಮಿದು ಪುಣ್ಯಮಿದು ಹಿತ ರೂಪಮಿದ ಹಿತ ಪ್ರಕಾರಮಿದು ಸುಖಮಿದು ದುಃಖೋಪಾತ್ತಮಿದೆಂದರಿಪುಗಂ ಮಾ ಪರಮ ಕವಿ ಪ್ರಧಾನರ ಕಾವ್ಯಂಗಳ್ ಅಂದರೆ ಇದನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಸರಿಯಾಗಿ ಕೇಳಿ ಗಮನ ಕೊಟ್ಟು ಕೇಳಬೇಕು. ಒಂದು ವೇಳೆ ನಿಮಗೆ 5 ಮಾರ್ಕ್ಸ್ಗೆ ಶಾರ್ಟ್ ನೋಟ್ಸ್ ಟಿಪ್ಪಣಿ ಬರೀರಿ ಅಂತ ಕೇಳಿದ್ರೆ, ಶ್ರೀ ವಿಜಯ ಅಂತ ಟಿಪ್ಪಣಿ ಬರೀ ಅಂತ ಕೇಳಿದರೆ, ಶ್ರೀ ವಿಜಯನ ಕಾಲ ಕೃತಿ ಎಲ್ಲ ಬರೆದು ಆತನ ಕವಿರಾಜ ಮಾರ್ಗ ಕೃತಿಯನ್ನು ಹೆಸರಿಸಿ ನೆಕ್ಸ್ಟ್ ಈ ಪದ್ಯದ ವಿವರಣೆಯನ್ನು ನೀವು ಸಾರಾಂಶವನ್ನು ಭಾವಾರ್ಥವನ್ನು ಬರೀಬೇಕು. ಸೊ ಹಾಗಾಗಿ ಗಮನ ಕೊಟ್ಟು ಕೇಳಿ. ಇದು ಪಂಪನಿಗಿಂತ ಮುಂಚೆ ಬರೆದಿರ್ತಕ್ಕಂಥ ಕೃತಿ ಇದು. ಸೊ ಪಂಪನ ಭಾಷೆನೇ ನಮಗೆ ಕಷ್ಟ ಇರುತ್ತದೆ ಹಳೆಗನ್ನಡದಲ್ಲಿ. ಇದನ್ನು ನಾವು ಪೂರ್ವದ ಹಳೆಗನ್ನಡ ಅಂತ ಹೇಳ್ತೀವಿ. ಸೊ ಹಾಗಾಗಿ ಗಮನ ಕೊಟ್ಟು ಕೇಳಿ. ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡಾದ ಕನ್ನಡದುಳ್ ಭಾವಿಸಿದ ಜನಪದ ವಸುಧಾ. ವಸುಧಾ ಅಂದರೆ ಭೂಮಿ ಅಂತ ಅರ್ಥ. ವಸುಧಾ ಅಂದ್ರೆ ಏನು? ಭೂಮಿ ಅಂತ ಅರ್ಥ. ಹಾಗೆ ವಿಷಯ ವಿಶೇಷಂ, ನಮ್ಮ ಕನ್ನಡ ನಾಡಿನ ಭೌಗೋಳಿಕ ವಿಸ್ತೀರ್ಣದ ಕುರಿತಾಗಿ ಕವಿ ಇಲ್ಲಿ ಉಲ್ಲೇಖ ಮಾಡ್ತಾ. ಈಗ ನಾವು ಹೇಳ್ತೀವಿ ಬೆಂಗಳೂರಿನಿಂದ ಬೀದರ್ವರೆಗೆ ಅಂತ ಹೇಳ್ತೀವಲ್ವ. ಈಗ ಕ್ರಿಸ್ತಶಕ 850ರಲ್ಲಿನೇ ನಮ್ಮ ಕನ್ನಡ ನಾಡಿನ ಭೌಗೋಳಿಕ ಪ್ರದೇಶ ಎಷ್ಟು ವಿಸ್ತಾರವಾಗಿತ್ತು ಅಂತನ್ನೋದನ್ನು ಕವಿ ಏನು ಹೇಳ್ತಾನಂದರೆ, ಕಾವೇರಿ ಈ ಮಲೆನಾಡಿನಲ್ಲಿ ತಲಕಾಡಿನಲ್ಲಿ ಹುಟ್ಟುವಂಥ ಕಾವೇರಿಯಿಂದ ಹಿಡಿದು ಮಹಾರಾಷ್ಟ್ರದಲ್ಲಿ ಹರಿಯುವಂಥ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ವಿಸ್ತಾರವಾದ ಭೌಗೋಳಿಕ ಪ್ರದೇಶವನ್ನು ಹೊಂದಿತ್ತು ಅಂತ ಹೇಳ್ತಾನೆ. ಯಾಕಂದ್ರೆ ನಮಗೆ ನಾವು ಈಗ ಇಲ್ಲಿಂದ ಇಲ್ಲಿಂದ ಅಂತ ತಿಳ್ಕೊಂಡು ಹೇಳ್ಬೋದು ಸುಲಭವಾಗಿ. ಆದರೆ ಇದು ಇತಿಹಾಸದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಅಂತ ತಿಳ್ಕೊಬೇಕಾದ್ರೆ ಇಂಥ ದಾಖಲೆಗಳು ನಮಗೆ ಬೇಕಾಗ್ತವೆ. ಯಾಕಂದರೆ ಅವರು ಅವಾಗಿದ್ದು ಇದನ್ನು ಬರೆದವರು 850 ಸುಮಾರು ಅಂದ್ರೆ ಈಗ 1250 ವರ್ಷಗಳಿಂದ ಇದನ್ನು ಬರೆದಿದ್ದವು. ಕಾವೇರಿಯಿಂದ ಗೋದಾವರಿ ವರ ನದಿಯವರೆಗೂ ನಾಡಾದ ಕನ್ನಡದು, ಅಷ್ಟು ಕನ್ನಡ ನಾಡು, ಕನ್ನಡ ನಾಡೇನಾಗಿತ್ತು ವಿಸ್ತಾರವಾಗಿ ಹಬ್ಬಿತ್ತು. ಈ ರೀತಿ ಹಬ್ಬಿರುವ ಆ ನಾಡಿನಲ್ಲಿ ಭಾವಿಸಿದ ಜನಪದಂ, ಜನರು ಇಷ್ಟು ವಿಸ್ತಾರವಾದ ಭೂಪ್ರದೇಶದಲ್ಲಿ ವಾಸಿಸುತ್ತಿದ್ದರು, ಕನ್ನಡಿಗರು ವಾಸಿಸ್ತಿದ್ರು, ಕನ್ನಡಿಗರು ಜೀವಿಸ್ತಿದ್ರು. ಹೇಗೆ ಅಂತಂದರೆ ಇದು ಒಂದು ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷ. ಇಷ್ಟು ವಿಸ್ತಾರವಾಗಿ ಈ ಭೂಪ್ರದೇಶ ಹಬ್ಬಿದೆ, ಇದು ಒಂದು ವಿಶೇಷ, ನಾಡಿನ ವಿಶೇಷ, ಭೌಗೋಳಿಕ ಪ್ರದೇಶದ ವಿಶೇಷ ಅಂತ ತಿಳ್ಕೊಂಡು ಹೇಳಿ. ಜನಪದ, ಜನಪದ ಅಂತಂದರೆ ಜನರು ಅಂತ ಅರ್ಥ. ಆ ಜನರು ಸಾಹಿತ್ಯಕವಾಗಿ ಕೊಟ್ಟಿರ್ತಕ್ಕಂಥ ಜನಪದ ಸಾಹಿತ್ಯದ ಮಹತ್ವವನ್ನು ಕೂಡ ನಾವಿಲ್ಲಿ ಅದರ ಜೊತೆಗೆ ಏನು ಮಾಡ್ಬೋದು, ಅರ್ಥೈಸಿಕೊಳ್ಬೋದು. ಸೊ ಹೀಗಾಗಿ ಹಾಗಾದರೆ ಕವಿರಾಜ ಮಾರ್ಗಕಾರ ಕನ್ನಡ ನಾಡಿನ ವಿಸ್ತಾರವನ್ನು ಎಲ್ಲಿಂದ ಎಲ್ಲಿವರೆಗೆ ತಿಳಿಸ್ತಾನೆ ನಮಗೆ? ಗೋದಾವರಿ, ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಅಂತ ತಿಳ್ಕೊಂಡು ನಮಗೆ ಉಲ್ಲೇಖಿಸ್ತಾನೆ. ಇಷ್ಟು ಭವ್ಯವಾದ, ದೊಡ್ಡದಾದ, ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ ಅವಾಗಲೇ ಇತ್ತು ಅನ್ನುವಂಥದ್ದನ್ನು ನಮಗೆ ಕವಿ ಮನನ ಮಾಡಿಕೊಡ್ತಾ. ಹಾಗಾದರೆ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ನಾಡಿನಲ್ಲಿ ಯಾವ್ಯಾವ ನಗರಗಳು ಪ್ರಮುಖವಾಗಿದ್ದವು ನೋಡ್ರಿ. ಅದರೊಳಗಂ ಕಿಸುವಳಲ ವಿಜಿತ ಮಹಾಕೋಪಣ ನಗರದ ಪುಲಿಗೇರಿಯ ಸದಭಿಸ್ತುತ ಮೊಹೋ ಮಪ್ಪಕ್ಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್. ಈ ನಾಡಿನಲ್ಲಿ ಎಂಥ ಭಾಷೆ ಮಾತಾಡ್ತಾ ಇದ್ರು? ತಿರುಳ್ಗನ್ನಡ ಭಾಷೆ ಅಂತ ಹೇಳ್ತಾರೆ. ತಿರುಳ್ ಅಂತಂದರೆ ಅರ್ಥಪೂರ್ಣವಾದ ಭಾಷೆ, ಗಟ್ಟಿಯಾದ ಭಾಷೆ, ಸತ್ವ ಇರುವ ಭಾಷೆ ಅಂತ ಅರ್ಥ. ಅಷ್ಟು ಸತ್ವ ಇರತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಕಾವೇರಿಯಿಂದ ನದಿ ಗೋದಾವರಿಗೂ ಭೌಗೋಳಿಕ ಪ್ರದೇಶ ಇದೆ. ಆದರೆ ಈ ಮಧ್ಯದೊಳಗಡೆಗೆ ಯಾವ್ಯಾವ ಪಟ್ಟಣಗಳು ಪ್ರಮುಖವಾಗಿರ್ತಕ್ಕಂಥ ಪಟ್ಟಣಗಳು ಯಾವ್ಯಾವು? ಅದರೊಳಗ ಈ ಪ್ರದೇಶದಲ್ಲಿ, ಅದರೊಳಗೆ ಯಾವುದ್ರೊಳಗೆ ಈ ಪ್ರದೇಶದೊಳಗಡೆಗೆ ಕಿಸುವಳಲ, ಈಗ ಅದಕ್ಕೆ ಪಟ್ಟದಕಲ್ಲು ಅಂತ ಹೇಳಿ ಕರಿತೀವಿ ನಾವು. ಬಾದಾಮಿ, ಐಹೊಳೆ,
ಪಟ್ಟದಕಲ್ಲು ಇವೆಲ್ಲ ಹೇಳ್ತೀವಲ್ಲ ಅಲ್ಲಿ ಪಟ್ಟದಕಲ್ಲು ಅಂತ ಬರ್ತದೆ. ಆ ಪಟ್ಟದಕಲ್ಲಿಗೆ ಅವಾಗ ಏನಂತ ಕರೀತಾ ಇದ್ರು, ಕಿಸುವಳಲು ಅಂತ ತಿಳ್ಕೊಂಡು ಕರೀತಾ ಇದ್ರು. ಅದರಲ್ಲಿ ಕಿಸುವಳಲು ಪಟ್ಟದಕಲ್ಲಿನಲ್ಲಿ ಮಾತನಾಡತಕ್ಕಂಥ ಭಾಷೆ. ಹಾಗೆ ಮಹಾಕೋಪಣ ನಗರದ ಇದು ಬಹಳ ಹೆಮ್ಮೆ ಪಡುವಂಥದ್ದು. ಮಹಾಕೋಪಣ ದೊಡ್ಡದಾಗಿರುವ, ಕೋಪಣ ಅಂದ್ರೆ ಕೊಪ್ಪಳ ಅಂತ ಅರ್ಥ. ಕೊಪ್ಪಳ ನಗರ ನೋಡ್ರಿ, 850ರಲ್ಲೇನೇ ಕೊಪ್ಪಳ ಇತ್ತು, ಕೋಪಣ ನಗರ ಇತ್ತು. ನಿಮಗೆ ಗೊತ್ತಿರಬೇಕು, ಕ್ರಿಸ್ತಪೂರ್ವದಲ್ಲೇನೆ ಅಶೋಕನ ಶಾಸನಗಳು ನಮಗೆ ಕೊಪ್ಪಳ ಕನಕಗಿರಿಯಲ್ಲಿ ನಮಗೆ ಕಂಡು ಬರ್ತಾವ, ಮಸ್ಕಿಯಲ್ಲಿ ಕಂಡು ಬರ್ತಾವ. ಕೊಪ್ಪಳ ಅಂದ್ರೆ ಬೇರೆ ಕೊಪ್ಪಳ ಅಂತ ತಿಳ್ಕೊಬಾರ್ದು, ಕೊಪ್ಪಳ ಸುತ್ತಮುತ್ತ ಇರತಕ್ಕಂಥ ಈ ಸಂಪೂರ್ಣ ಭೂಪ್ರದೇಶ ಅಂತಾನೆ ತಿಳ್ಕೊಳ್ಬೇಕು ನೀವು, ಅರ್ಥ ಆಯ್ತು. ಅದರೊಳಗಡೆಗೆ ಪಟ್ಟದಕಲ್ಲು, ಕೋಪಣ ನಗರ, ಪುಲಿಗೇರಿ. ಪುಲಿಗೇರಿ ಅಂತಂದರೆ ಲಕ್ಷ್ಮೇಶ್ವರ ಅಂತ ಈಗ ನಾವು ಕರಿತೀವಿ ಅದು. ಪುಲಿಗೇರಿ ಲಕ್ಷ್ಮೇಶ್ವರ, ಹಾವೇರಿ, ಧಾರವಾಡ ಆ ಕಡೆಗೆಲ್ಲ ಆ ಪ್ರದೇಶ ಅಂದರೆ ಇಷ್ಟೆಲ್ಲ ಪ್ರದೇಶಗಳಲ್ಲಿ ಸತ್ವಯುತವಾದ ಕನ್ನಡ ಭಾಷೆಯನ್ನು ಜನರು ಮಾತನಾಡ್ತಾ ಇದ್ರು ಅಂತ ನಮಗೆ ಕವಿ ಹೇಳ್ತಾನೆ. ಹಾಗೆ ವಕ್ಕುಂದದ, ವಕ್ಕುಂದ ಅನ್ನುವಂಥ ಒಂದು ಊರು ಕೂಡ, ಆ ಊರಿನಲ್ಲಿ ಇದೆಲ್ಲ ಒಳಗೊಂಡಿರ್ತಕ್ಕಂಥಂದರೆ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ, ವಕ್ಕುಂದ ಈ ಎಲ್ಲ ನಾಡುಗಳನ್ನು ಸೇರಿ ಆಗಿರ್ತಕ್ಕಂಥ ನಾಡೇ ನಾಡು ಕನ್ನಡ ನಾಡು. ಅಷ್ಟೇ ಅಲ್ಲ, ಈ ಪ್ರದೇಶಗಳಲ್ಲಿ ಕನ್ನಡದ ತಿರುಳ್, ತಿರುಳ್ ಅಂದರೆ ಸತ್ವಯುತವಾದ ಪರಮಶ್ರೇಷ್ಠವಾದ ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ರು ಅಂತ ನಮಗೆ ಕವಿ ಹೇಳ್ತಾ. ಅಂದರೆ ಇಲ್ಲಿಗೆ ನಮಗೆ 1200-1300 ವರ್ಷಗಳಿಂದ ಕನ್ನಡ ಇತ್ತಂತ ನಮಗೆ ಕವಿ ಉಲ್ಲೇಖ ಕೊಡ್ತಾ. ಅದರಿಂದ ನಾವು ಇತಿಹಾಸ ನೋಡಿದಾಗ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಕನ್ನಡ ಇತ್ತು ಅಂದರೆ ಸುಮಾರು 2000 ವರ್ಷಗಳ ಹಿಂದೆಯೇ ನಮ್ಮ ಕನ್ನಡ ಭಾಷೆ ಇತ್ತು ಅನ್ನುವಂಥದ್ದು. ನಾವು ಅದನ್ನು ಇವತ್ತು ದೇಶೀಯ ಭಾಷೆ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು, ಅಭಿಮಾನವನ್ನು ನಾವು ಉಳ್ಳವರಾಗಿರಬೇಕು. ಹೀಗೆ ಕವಿ ಭಾಳ ಅಭಿಮಾನದಿಂದ ಆ ನಗರಗಳನ್ನು ಹೆಸರಿಸ್ತಾನೆ. ಹಾಗಾಗಿ ಒಟ್ಟಾರೆ ಕನ್ನಡ ನಾಡಿನ ಪ್ರಮುಖ ನಗರಗಳು ಇಷ್ಟೇ ಇದ್ವು ಅಂತ ಅರ್ಥಲ್ಲ. ಕೊಪ್ಪಳ ಅಂದರೆ ಇಡೀ ರಾಯಚೂರು, ಮಸ್ಕಿ, ಲಿಂಗಸೂರು, ಬಳ್ಳಾರಿ ಎಲ್ಲ ಬಂತಂತ ಅರ್ಥ ಇದೆ, ಹಿಂಗೆ ತಿಳ್ಕೊಳ್ಬೇಕು ನೀವು. ಹಾಗೆ ಪಟ್ಟದಕಲ್ಲು ಅಂತಂದರೆ ಆ ಕಡೆ ಧಾರವಾಡ, ಹುಬ್ಬಳ್ಳಿ, ಗದಗ ಎಲ್ಲ ಬಂದು ಅಂತ ನೀವು ಈ ಥರ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯಿತು. ಸೊ ಈ ರೀತಿಯಾಗಿ ಕವಿ ಭಾಳಷ್ಟು ಕನ್ನಡ, ತಿರುಳುಗನ್ನಡ ಭಾಷೆ ಮಾತನಾಡ್ತಾ ಇದ್ರು, ಭಾಳ ಸೊಗಸಾದ ಭಾಷೆಯನ್ನು ಮಾತನಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಕವಿ ಅಲ್ಲಿ ನಮಗೆ ಉಲ್ಲೇಖವನ್ನು ಕೊಡ್ತಾನೆ. ಹಾಗಾದರೆ ಭೌಗೋಳಿಕ ಪ್ರದೇಶದ ಬಗ್ಗೆ ಮೊದಲನೆಯ ಒಂದು ಪದ್ಯ ಹೇಳ್ತದೆ. ಭಾಷೆ ತಿರುಳುಗನ್ನಡ ಭಾಷೆಯನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ರು ಅನ್ನೋದಂಥದ್ದನ್ನು, ಹಾಗೆ ಯಾವ ನಾಡಿನಲ್ಲಿ ಬಳಸ್ತಾ ಇದ್ರು ಅನ್ನುವಂಥದ್ದನ್ನು ಕವಿ ಎರಡನೇ ಪದ್ಯದಲ್ಲಿ ಹೇಳ್ತಾನೆ. ಹಾಗಾದರೆ ಈ ನಾಡಿನಲ್ಲಿ ವಾಸ ಮಾಡುವಂಥ ಜನರು ಎಂಥವರಾಗಿದ್ದರು ನೋಡ್ರಿ. ಜನರು ಕನ್ನಡ ನಾಡು ಭಾಳ ವಿಶಾಲ ಹೃದಯವನ್ನು ಹೊಂದಿರತಕ್ಕಂಥ ಕನ್ನಡಿಗರಿಂದ ಕೂಡಿತ್ತಿದೆ. ಯಾರು ಬರಲಿ ನಮ್ಮವ್ರು ಅಂತೀವಿ ನಾವು, ನೀವು ಬೇರೆ ನಾವು ಬೇರೆ ಅಂತ ಅನ್ನಂಗಿಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದ ಜನರು ಸಿಗ್ತಾರೆ ನಮ್ಗೆ. ನೀವು ಕರ್ನಾಟಕ ನೋಡಿಬಿಟ್ರೆ ಎಲ್ಲ ಇಡೀ ಭಾರತ ನೋಡ್ದಂಗೆ, ಬೆಂಗಳೂರು ನೋಡಿಬಿಟ್ರೆ ಸಾಕು ನೀವು ಭಾರತ ನೋಡ್ದಂಗೆ ಆಗಿಬಿಡುತ್ತೆ. ಅಂಥ ಒಂದು ಈ ಲಕ್ಷ್ಮೀಧರ ಮಾತನ ಶಾಸನ ಅಂತೇಳಿ ಹಂಪಿಯಲ್ಲಿ ಒಂದು ಶಾಸನ ಸಿಗ್ತದೆ. ಒಬ್ಬ ತಾಯಿ ಮಗನಿಗೆ ಹಾಲು ಕುಡಿಸೋ ಹೊತ್ತಿನಾಗ ಹೇಳ್ತಾಳೆ ಮಕ್ಕಳು ಹೇಗೆ ಬೆಳಿಬೇಕು. ಅದು ಅಜ್ಜು ಅಲ್ಲ, ಶಾಸನದ 4 ಪದ್ಯಗಳನ್ನು ಓದ್ಬೇಕು ನೀವು. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗರಮ ಮಾಡಿಸು, ರಕ್ಷಣೆಯನ್ನು ಕೇಳೋದಕ್ಕೆ ಬಂದಿರತಕ್ಕಂಥವ್ರನ್ನ ಕಾಪಾಡು. ನೀನು ಲೋಕೋಪಕಾರ ಕಾರ್ಯಗಳನ್ನು ಮಾಡಂತ ತಿಳ್ಕೊಂಡು, ಭಾಳ ಪುರಾತನವಾದ ಶಾಸನ ಅದು. ಲೋಕೋಪಕಾರವಾದಂಥ ಕೆರೆಯನ್ನು ಕಟ್ಟಿಸು, 4 ಮಂದಿಗೆ ನೀರು ಸಿಗ್ತದೆ, ಉಪಕಾರ ಮಾಡಿದಂಗೆ ಆಗ್ತದೆ. ಇಂತಿಂಥ ಭಾವನೆಗಳಿರ್ತಕ್ಕಂಥ ಕನ್ನಡಿಗರು ಇರ್ತಕ್ಕಂಥ ನಾಡಿದು. ಹಾಗಾಗಿ 850ರಲ್ಲಿನೇ ಕನ್ನಡಿಗರು ಎಂಥವ್ರಿದ್ರಪ್ಪ ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳ್ಕೊಳ್ತಾನೆ. ಸುಭಟರ್ಕಳ್, ಸುಭಟರ್ಕಳ್ ಅಂತಂದರೆ ವೀರರು, ಶೂರರು, ಧೀರ ಮಗಧೀರರು ಇದ್ದಂತಹ ನಾಡು ಕನ್ನಡ ನಾಡು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಕ್ರಿಸ್ತಶಕ 3-4 ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಯಾವುದು? ಕದಂಬ ರಾಜಮನೆತನ. ಹೌದಾ? ಕದಂಬರ
ವಂಶಸ್ಥಾಪಕ ಮಯೂರವರ್ಮ ಅಂತ ಹೇಳ್ತೀವಿ ನಾವೆಲ್ಲ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಬರ್ತಾನೆ. ಪಲ್ಲವರನ್ನ ಎದುರಿಸಿ ಪಲ್ಲವರಿಂದ ರಾಜ್ಯವನ್ನು ಬಿಡುಗಡೆ ಮಾಡಿ ಸ್ವಂತ ರಾಜ್ಯ ಕಟ್ತಾನೆ. ಆ ಥರ ರಾಜ್ಯ ಕಟ್ಟಬೇಕಂತಂದ್ರೆ ಪರಾಕ್ರಮ ಬೇಕೇ ಬೇಡ. ಪಲ್ಲವರನ್ನ ಸೋಲಿಸೋದಂದ್ರೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಅವರ ರಾಜ್ಯ ಮಾಡಿದವರು ಆಲೆ ಅವರು. ಇತ್ತ ರಾಜ್ಯ ಅವ್ರನ್ನ ಸೋಲಿಸಿ ಕಟ್ಟಬೇಕ. ಹಾಗಾಗಿ ಸುಭಟರ್ಕಳ್ ಬರೇ ಮಯೂರವರ್ಮ ಅಲ್ಲ, ಕದಂಬ ವಂಶದ ಮಯೂರವರ್ಮನಿಂದ ಹಿಡಿದು ಮೈಸೂರು ಅರಸರ ಒಡೆಯರವರೆಗೆ ಲೆಕ್ಕವಿಲ್ಲದಷ್ಟು ರಾಜಮಹಾರಾಜರು ವೀರರು ಧೀರರು ಶೂರರು ಆಳಿರ್ತಕ್ಕಂತಹ ನಾಡಿದ್ರು, ಜನಿಸಿರ್ತಕ್ಕಂಥ ನಾಡಿದ್ರು. ಇಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನ್ಯರು ಅನ್ನುವಂಥ ಭಾವನೆಯನ್ನು ಕವಿ ಹೇಳ್ತಾ ಇದ್ದಾನೆ. ಸುಭಟರ್ಕಳ್ ಕವಿಗಳು, ಕವಿಗಳು ಕೂಡ ಇದ್ದಾರೆ. ಎಂಥೆಂಥ ಕವಿಗಳಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ನೋಡ್ರಿ. 850ಕ್ಕಿಂತ ಮುಂಚೆಕ್ಕೆ ನಾವು ಪಂ, ಯಾಕಂದ್ರೆ ಕವಿ 850ರಲ್ಲಿ ವಾಸ ಜೀವಿಸಿದ್ದ ಅಂತ ತಿಳ್ಕೊಂಡು ಹೇಳ್ತೀವಿ. ಹಾಗಾದ್ರೆ ಅದಕ್ಕಿಂತ ಹಿಂದಿಂದ ಬರಿಬೇಕಾತ, ಆತ ಮುಂದಿಂದ ಬರೋಕ್ಕಾಗೋದಿಲ್ಲ. ಅಂದರೆ 850 ಅನ್ನೋದ್ರೊಳಗಡೆಗೆ ಕನ್ನಡ ಭಾಷೆಯಲ್ಲಿ ಭಾಳಷ್ಟು ಕವಿಗಳಿದ್ರು ಅಂತ ನಮಗೆ ಮಾಹಿತಿ ಕೊಡ್ತಾ. ಬರೇ ಗ್ರಂಥಗಳನ್ನು ಬರೆದರಷ್ಟೇ ಅಲ್ಲ, ನೀವು ಒಂದು ವಿಷಯ ಗಮನಿಸ್ಬೇಕು. ಒಂದು ಕಡೆ ಹೇಳ್ತಾನೆ ಕವಿರಾಜ ಮಾರ್ಗಕಾರ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ತಿಳ್ಕೊಂಡು ಹೇಳ್ತಾನೆ. ಅಂದ್ರೆ ಓದು ಬರಹ ವಿದ್ಯಾಭ್ಯಾಸ ಪಾಂಡಿತ್ಯ ವಿದ್ವತ್ ಇರಲಾರ್ದವರು ಕೂಡ ಕಾವ್ಯವನ್ನು ರಚನೆ ಮಾಡುವ ನಾಡಿನ ಜನರಿರ್ತಕ್ಕಂಥದ್ದಂಥ ಒಂದು ಸಾಹಿತ್ಯ ರಚನೆ ಮಾಡ್ತಾರೆ. ಜನಪದ ಸಾಹಿತ್ಯ, ಜನಪದ ಸಾಹಿತ್ಯ ಗೊತ್ತಲ್ಲ ನಿಮಗೆ. ಆ ಜನಪದ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಹೆಣ್ಮಕ್ಕಳು ಅದನ್ನು ರಚನೆ ಮಾಡಿರ್ತಕ್ಕಂಥವ್ರು ಎಲ್ಲಿ ಓದಿಲ್ಲ, ಎಲ್ಲಿ ಅಭ್ಯಾಸ ಮಾಡಿಲ್ಲ, ಯಾರ ಕೈಗೆ ವಿದ್ಯೆ ಕಲ್ತಿಲ್ಲ, ಅವರು ತಮ್ಮ ತಮ್ಮ ಅನುಭವಗಳಿಗೆ ಬಂದಂತೆ ಏನು ಮಾಡ್ತಾರೆ, ಹಾಡುಗಳನ್ನಾಡಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ನಾಡಿದ್ರು. ಅದಕ್ಕಿಂತ ಮುಂಚೆಕ್ಕೇ ಜನಪದ ಸಾಹಿತ್ಯ ಇತ್ತು. ಅದಕ್ಕೆ ಕವಿ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ಥರ ಹೇಳ್ತಾನೆ. ಹಾಗಾಗಿ ಕವಿ ಕವಿಗಳಿದ್ದರು, ಶ್ರೇಷ್ಠ ಕವಿಗಳು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂಥ ನಾಡಿದು, ಪುಣ್ಯದ ನಾಡಿದು. ಹಾಗೆ ಸುಪ್ರಭುಗಳು, ಸುಪ್ರಭುಗಳಂತಂದರೆ ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯವನ್ನು ಆದರ್ಶ ಸಾಮ್ರಾಜ್ಯಗಳನ್ನು ನಡೆಸಿರ್ತಕ್ಕಂಥ ಉಲ್ಲೇಖಗಳನ್ನು, ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಆ ವರ್ತಮಾನದ ಕವಿ ವಾಸ ಮಾಡಿದಂಥ ಇದ್ದಂಥ ವರ್ತಮಾನದಲ್ಲೇ ಒಂದು ಘಟನೆ ನಡೀತೈತಿ, ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕಂಡಿನ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಅರಸಲ್ವಾ, ಅವನು ಎಂಥ ರಾಜ ಆಗಿದ್ದಂದರೆ ಪ್ರಜಾಪ್ರೇಮಿ ಆಗಿದ್ದವ. ಏನು ನಡೀತದೆ ಅಂದರೆ ಬರಗಾಲ ಬೀಳ್ತದೆ ಆ ರಾಜ ಇದ್ದಾಗ. ಬರಗಾಲ ಬಿದ್ದಾಗ ಭೀಕರ ಬರಗಾಲ, ಆ ಬರಗಾಲವನ್ನು ಹೇಗೆ ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ರಾಜ ಚಿಂತಾಕ್ರಾಂತನಾಗಿದ್ದಾಗ ಒಬ್ಬರು ಹೇಳ್ತಾರಂತೆ, ರಾಜ ನಿನ್ನ ಬರಗಾಲ, ನಿನ್ನ ರಾಜ್ಯದ ಬರಗಾಲ ನಿವಾರಣೆ ಆಗಬೇಕಂದ್ರೆ ನಿನ್ನ ಕಿರುಬೆರಳನ್ನು ಕೊಲ್ಲಾಪುರದ ಲಕ್ಷ್ಮೀ ದೇವಿಗೆ ನೀನು ದಾನ ಮಾಡಿದರೆ, ನೀನು ಬಲಿ ಕೊಟ್ಟರೆ ಬರಗಾಲ ನಿವಾರಣೆ ಆಗುತ್ತಂತ ಹೇಳಿದ್ರಂತ. ಆ ಮಾತು ಕಿವಿಗೆ ಬಿದ್ದ ತಕ್ಷಣವಾಗಿ ಅರಸ ರಾಜನ ಏನು ಮಾಡ್ತಾನೆ, ತನ್ನ ಕಿರುಬೆರಳನ್ನು ಕತ್ತರಿಸಿಕೊಳ್ತಾನ. ಅಂದರೆ ಪ್ರಜೆಗಳ ಸುಖಕ್ಕಿಂತ ನನ್ನ ಕಿರುಬೆರಳೇನು ದೊಡ್ಡದಲ್ಲ, ಅಂದರೆ ಪ್ರಜೆಗಳನ್ನು ಕಾಪಾಡೋದಕ್ಕೋಸ್ಕರವಾಗಿ ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ ಅನ್ನುವಂಥ ಒಂದು ಪ್ರಭುಗಳು ಅರಸರು ಇರೋದು ಕನ್ನಡ ನಾಡಿನ ಹೆಮ್ಮೆ, ಕನ್ನಡಿಗರ ಪುಣ್ಯ ಅನ್ನುವಂಥದ್ದು. ಯಾಕಂದ್ರೆ ನೀವು ಕರ್ನಾಟಕ ರಾಜರ ಇತಿಹಾಸ ರಾಜರನ್ನ ನೋಡಿರ್ತೀರಿ, ಎಲ್ಲರ ಇತಿಹಾಸಗಳನ್ನ ತಿಳ್ಕೊಂಡಿರ್ತೀರಿ. ಸಾಮಾನ್ಯವಾಗಿ ಎಲ್ಲರೂ ಪ್ರಜೆಗಳ ಒಂದು ಉದ್ಧಾರಕ್ಕಾಗಿಯೇ ಮಾಡಿದ್ದಾರೆ, ಯಾರು ಸ್ವಾರ್ಥಕ್ಕಾಗಿ ಅಲ್ಲಿ ಇಲ್ಲ. ಅಂಥ ಒಂದು ಪ್ರಭುಗಳನ್ನು ಪಡೆದಿರ್ತಕ್ಕಂಥ ರಾಜರು ಇದ್ದಂಥ ನಾಡಿದು ಕನ್ನಡ ನಾಡು. ಅಷ್ಟೇ ಅಲ್ಲ, ಚಲುವರ್ಕಳ್ ಚಲುವಿನಿಂದ ಕೂಡಿರ್ತಕ್ಕಂಥವ್ರು, ಸುರಸುಂದರರಾಗಿರ್ತಕ್ಕಂಥವ್ರು, ನೋಡಿದ ತಕ್ಷಣವೇ ನಮ್ಮಲ್ಲಿ ಒಂದು ಪ್ರೀತಿ ಗೌರವ ಅಭಿಮಾನಗಳು ಉಂಟಾಗುವಂಥ ಜನರಿರ್ತಕ್ಕಂಥ ನಾಡಿದು. ಸೌಹಾರ್ದತೆ ಪ್ರೀತಿ ಪ್ರೇಮಗಳಿಂದ ಬದುಕುವಂಥ ಸುಂದರವಾಗಿರ್ತಕ್ಕಂಥವ್ರು ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ, ಕವಿ ಹೇಳ್ತಾನೆ. ಚಲುವರ್ಕಳ್ ನೋಡಿದಾಗ ಮತ್ತು ನೀವು ಇವಾಗಲೂ ಕೂಡ ಕನ್ನಡಿಗರು ಭಾಳ ಸುಂದರರು, ಎಲ್ಲರೂ ಹಾಗೆ, ನಿಮಗೆಲ್ಲ ಗೊತ್ತಿರ್ತದೆ. ಹಾ, ಬಾಲಿವುಡ್ ಎಲ್ಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರು ಹೋಗಿ ಬಾಲಿವುಡ್ ಶ್ರೀಮಂತರಗೊಳಿಸ್ತಾರೆ, ನಿಮಗೆಲ್ಲ ಗೊತ್ತೈತಿ. ಸುನಿಲ್ ಶೆಟ್ಟಿ ಇವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು ಅದಾರಲ್ಲ, ಹೀರೋಯಿನಿಯರು ಕೂಡ ಅದಾರಲ್ಲ,
ಎಲ್ಲರೂ ಹೋಗಿ ಅಲ್ಲಿ ಮುಂಬೈ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿನ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಅವಾಗೂ ಇತ್ತು, ಇವಾಗೂ ಇತ್ತು. ಅಂಥ ಒಂದು ಶ್ರೇಷ್ಠ ಕ್ವಾಲಿಟೀಸ್ ಇರತಕ್ಕಂಥ ನಾಡು, ಜನರಿರ್ತಕ್ಕಂಥ ನಾಡು ನಮ್ಮ ಕನ್ನಡ ನಾಡು. ಅಷ್ಟೇ ಅಲ್ಲ, ಅಭಿಜನರ್ಕಳ್ ಕೀರ್ತಿವಂತರಿದ್ದಾರೆ ನಮ್ಮ ನಾಡಿನಲ್ಲಿ. ಸುಂದರರೂ ಇದ್ದಾರೆ, ಕೀರ್ತಿವಂತರೂ ಇದ್ದಾರೆ. ಅಂದರೆ ಜ್ಞಾನ ಪಾಂಡಿತ್ಯ ವಿದ್ವತ್ತು ವಿದ್ವಾಂಸತೆ ವಿದ್ವಾಂಸತ್ವ ಅಂದರೆ ವಿದ್ವಾಂಸರು ಇರತಕ್ಕಂತಹ ನಾಡು. ಗುಣಿಗಳು ಆ ಕೀರ್ತಿಯನ್ನು ಹೊಂದಿರತಕ್ಕಂಥ, ಯಾಕಂದರೆ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಮಂದಿ ಸಾಹಿತ್ಯ ರಚನೆ ಮಾಡಿ ಕೀರ್ತಿಶಾಲಿಗಳಾಗಿದ್ದಾರೆ. ಅವರೆಲ್ಲ ಆತೇನು ಮಾಡ್ತಾನೆ, ಸ್ಮರಿಸ್ತಾನೆ ಇಂಥ ನಾಡಿದೆ. ಇವತ್ತು ನಾವೆಲ್ಲ ಹೇಳ್ತೀವಿ ಹೌದಾ, ಹಾಗೆ ಹೀಗೆ ದಾಸರು ಸಂತರು ಶರಣರು ಸಾವಿರಾರು ಮಂದಿ ಹೆಸರು ಕೊಡ್ತೀವಿ, ಅದೆಲ್ಲ ನಮ್ಮ ಕನ್ನಡ ನಾಡಿನ ಕೊಡುಗೆ ಅಂತ ತಿಳ್ಕೊಂಡು ಹೇಳ್ತೀವಿ. ಹೀಗೆ ಚಲ್ವರ್ಕಳ್ ಇದ್ದಾರೆ, ಸುಂದರರು ಇದ್ದಾರೆ, ಅಭಿಜನರ್ಕಳ್ ಕೀರ್ತಿವಂತರು ಇದ್ದಾರೆ, ಗುಣಿಗಳ್ ಇದ್ದಾರೆ, ಗುಣವಂತರು ಹೃದಯವಂತರು ಹೃದಯ ವೈಶಾಲ್ಯ ಇರತಕ್ಕಂಥವ್ರು. ಯಾರೇ ಬರಲಿ, ಕರುವಿನಂತೆ ಹಸುವಿನಂತೆ ಪ್ರೀತಿ ತೋರಿಸುವ ಮನಸ್ಸಿರ್ತಕ್ಕಂಥವ್ರು, ಗುಣ ಇರತಕ್ಕಂಥವ್ರು ನಮ್ಮ ಕನ್ನಡಿಗರು. ಅಭಿಮಾನಿಗಳ್ ಹಾಗೆ ಅಭಿಮಾನವನ್ನು ಹೊಂದಿದಂಥವ್ರು, ಅಭಿಮಾನವನ್ನು ಹೊಂದುವಂಥವ್ರು, ಕೊಡ್ತಕ್ಕಂಥವ್ರು, ತಗೊಳ್ತಕ್ಕಂಥವ್ರು. ಹಾಗಾಗಿ ನಾಡಿಗಾಗಿ ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಿರ್ತಕ್ಕಂಥವ್ರು. ಬರೀ ಇಷ್ಟಕ್ಕೆ ನೀವು ಎಲ್ಲದನ್ನು ಭಾಳ ಸಾಧು ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ, ಭಾಳ ಸಾಧು ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಅತ್ಯುಗ್ರರ್ ಸಂದರ್ಭ ಬಂದರೆ ಉಗ್ರರ ಆಗ್ತಾರೆ. ನಾಡಿನ ವಿಷಯ ಭಾಷೆಯ ವಿಷಯ ಬಂದಾಗ ಎಂಥ ತ್ಯಾಗಕ್ಕೂ ರೆಡಿ, ಎಂಥ ಹೋರಾಟಕ್ಕೂ ರೆಡಿ, ಉಗ್ರವಾಗಿ ಯುದ್ಧ ಮಾಡಿ ಗೆದ್ದು ತಮ್ಮದನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ರೆಡಿ. ಯಾಕಂದ್ರೆ ಚಾಲುಕ್ಯ ಅರಸ ಇಮ್ಮಡಿ ಪುಲಿಕೇಶಿ 650ಕ್ಕಿಂತ ಮುಂಚೆ ಆಳಿರ್ತಕ್ಕಂಥ ಹರ್ಷವರ್ಧನನ್ನ ಸೋಲಿಸಿಬಿಟ್ಟಿದ್ದಲ್ಲ, ಹೌದಲ್ಲ? ಹರ್ಷವರ್ಧನನ ಉತ್ತರ ಭಾರತದ ಪತೇಶ್ವರ. ಹರ್ಷವರ್ಧನ ಯಾರಿಗೆ ಸೋತಿದ್ದಿಲ್ಲ, ನಮ್ಮ ಕನ್ನಡ ನಾಡಿನ ರಾಜ ಪುಲಿಕೇಶಿ ಜೊತೆ ಸೋಲ್ಬೇಕಾಯ್ತು. ಅಂದರೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಾವು ಯಾವಾಗಲೂ ಹೋರಾಟಕ್ಕೆ ರೆಡಿ, ಉಗ್ರರಾಗಿರ್ತೀವಿ, ಪರಾಕ್ರಮಿಗಳಾಗಿರ್ತೀವಿ ಅನ್ನುವಂಥದ್ದು. ಗಂಭೀರ ಚಿತ್ತರ್ ಗಂಭೀರವಾಗಿ ಆಲೋಚಿಸುವಂಥವರು, ಗಂಭೀರವಾಗಿ ಚಿಂತಿಸುವಂಥವರು. ಅದಕ್ಕೆ ನಮ್ಮ ಕನ್ನಡ ನಾಡು ಭಾಳಷ್ಟು ಕೊಡುಗೆಗಳನ್ನು ದೇಶಕ್ಕೆ ವಿಶ್ವಕ್ಕೆ ನೀಡಿದೆ, ಅದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ವಿವೇಕಿಗಳ್ ವಿವೇಕ ಇರತಕ್ಕಂಥವ್ರು, ತಿಳುವಳಿಕೆ ಇರತಕ್ಕಂಥವ್ರು, ಬುದ್ಧಿ ಇರತಕ್ಕಂಥವ್ರು, ಆಲೋಚನೆ ಇರತಕ್ಕಂಥವ್ರು, ಎಲ್ಲರ ಜೊತೆಗೆ ಸಮಾನವಾಗಿ ಪ್ರೀತಿಯಿಂದ ಬಾಳ್ತಕ್ಕಂಥ ನಾಡವರ್ಗಗಳ ಜನ ಅಂದರೆ ನಾಡವರ್ಗದವರು ನಾವೆಲ್ಲರೂ ಇದ್ದೀವಿ ಅಂತ ಕವಿ 850ರಲ್ಲೇ ಆ ರೀತಿ ಇತ್ತಂತ ಕನ್ನಡ ನಾಡು. ಹಾಗಾಗಿ ಅಷ್ಟು ಅಭಿಮಾನದಿಂದ ಶ್ರೀ ವಿಜಯ ಏನು ಮಾಡ್ತಾನೆ, ತನ್ನ ಒಂದು ವರ್ತಮಾನದಲ್ಲಿದ್ದಂತಹ ಸನ್ನಿವೇಶವನ್ನು ನೋಡಿ, ತನ್ನ ಹಿಂದಿನ ಇರತಕ್ಕಂಥ ಒಂದು ಇತಿಹಾಸವನ್ನು ನೋಡಿ ನಮಗೆ ಹೇಳ್ತಾನೆ. ಸರಿ, ಹಾಗಾದರೆ ಕನ್ನಡ ನಾಡಿನ ಜನರ ಬಗ್ಗೆ ಹೇಳಿದರು, ಗುಣ ಸ್ವಭಾವಗಳ ಬಗ್ಗೆ ಹೇಳಿದರು. ಅದಾದ ಮೇಲೆ ಎಂತೆಂಥ ಕವಿಗಳಿದ್ದರು, ಗದ್ಯ ಕವಿಗಳು ಪದ್ಯ ಕವಿಗಳು, ಗದ್ಯ ಕವಿಗಳು ಬೇರೆ ಪದ್ಯ ಕವಿಗಳು ಬೇರೆ. ಹಾಗಾಗಿ ಗದ್ಯ ಕವಿಗಳು ಯಾರು ಪದ್ಯ ಕವಿಗಳು ಯಾರು ಅನ್ನೋದ್ರ ಬಗ್ಗೆ ಕವಿ ಶ್ರೀ ವಿಜಯ ಹೇಳ್ತಾ ಇದ್ದಾನೆ. ವಿಮಳೋದಯ ನಾಗಾರ್ಜುನ ಸಮೇತ ಜಯ ಬಂದು ದುರ್ವಿನೀತಾದೈಗಳಿ ಕ್ರಮದೋಳ್ ನಗಳ್ಚಿ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂಕೈಕೊಂಡರ್. ಅಂದರೆ ಈ ಸಾಲಿನಲ್ಲಿ ಕೆಲವು ಶ್ರೇಷ್ಠ ಕೃತಿಕಾರರ ಪರಿಚಯವನ್ನು ನಮಗೆ ಮಾಡಿಕೊಡ್ತಾನೆ ಶ್ರೀ ವಿಜಯ. ವಿಮಳೋದಯ, ಶ್ರೀ ವಿಜಯನಿಗಿಂತ ಮುಂಚೆ ಸಾಹಿತ್ಯ ರಚನೆ ಮಾಡಿ ಕೃತಿ ರಚನೆ ಮಾಡಿರತಕ್ಕಂಥ ವಿಮಳೋದಯ ಒಬ್ಬ ಕವಿ ಇದ್ದ. ಆತ ಗದ್ಯ ಸಾಹಿತ್ಯವನ್ನು ಬರೆದಂಥ ಆತ. ಹಾಗೆ ನಾಗಾರ್ಜುನ, ನಾಗಾರ್ಜುನ ಒಬ್ಬ ವಿಜ್ಞಾನಿತ, ಅಷ್ಟರ ಮಟ್ಟಿಗೆ ಕೃತಿಯನ್ನು ಕೂಡ ಆಗಿನ ಸಂದರ್ಭದಲ್ಲಿ ಚರ್ಚೆ ಮಾಡಿ ತನ್ನ ವಿರುದ್ಧ ನಿಂತಿರ್ತಕ್ಕಂಥ ವಿದ್ವಾಂಸರನ್ನು ಸೋಲಿಸಿ ಪಾಂಡಿತ್ಯವನ್ನು ಮೆರೆದಿರ್ತಕ್ಕಂಥ ಗದ್ಯ ಕೃತಿ ರಚನೆ ಮಾಡಿರ್ತಕ್ಕಂಥ ನಾಗಾರ್ಜುನ ಕವಿ ಇದ್ದಂಥ ನಾಡಿದು. ಹಾಗೆ ಅವನು ಕೂಡಿಕೊಂಡು ನಾಗಾರ್ಜುನ ಸಮೇತ ಜಯ ಬಂದು ಅನ್ನುವಂಥ ಒಬ್ಬ ಕೃತಿಕಾರ ಕೂಡ ಇದ್ದ, ಒಬ್ಬ ಸಾಹಿತಿ ಇದ್ದ, ಒಬ್ಬ ವಿದ್ವಾಂಸ ಇದ್ದ. ಹಾಗೆ ದುರ್ವಿನೀತ,
ದುರ್ವಿನೀತ ಅನ್ನುವಂಥ ಕವಿ ಕೂಡ ಇದ್ದ ಈ ನಾಡಿನಲ್ಲಿ. ಅಂಥ ದುರ್ವಿನೀತಾದೈಗಳಿ ಕ್ರಮದೋಳ್ ನೆಗಳ್ಚಿ, ಹೀಗೆ ಕ್ರಮವಾಗಿ ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಹೀಗೆ ಕ್ರಮವಾಗಿ ಗದ್ಯ ಸಾಹಿತ್ಯ ಗದ್ಯಾಶ್ರಮದ ಗದ್ಯ ಸಾಹಿತ್ಯವನ್ನು ರಚಿಸಿ ಅಪಾರವಾದಂತಹ ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥ ಮಹಾತ್ಮರಿವರು, ಜ್ಞಾನಿಗಳಿವರು. ಗುರುತಾ ಪ್ರತೀತಿಯಂಗ್ ಕೈಕೊಂಡ, ಹೀಗೆ ಆ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿ ಕೀರ್ತಿಯನ್ನು ಪಡೆದರು ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ? ಶ್ರೀ ವಿಜಯ. ಯಾವ ಕೃತಿಯಲ್ಲಿ ಹೇಳ್ತಾನ? ಯಾವ ಕೃತಿಯಲ್ಲಿ ಹೇಳ್ತಾನ? ಕವಿರಾಜ ಮಾರ್ಗ. ಸೊ ಸರಿ, ಹಾಗಾದರೆ ಇಷ್ಟಾದಮೇಲೆ ಗದ್ಯ ಕೃತಿ ಬರೆದವ್ರದ್ದಾಯ್ತು. ನಿಮ್ಗೊಂದು ಮಾರ್ಸಿಗೆ ಕೇಳ್ತಾ, ಶ್ರೀ ವಿಜಯ ಹೇಳಿದ ಗದ್ಯ ಕೃತಿಕಾರರನ್ನು ಹೆಸರಿಸಿರಿ, ಅಥವಾ ಶ್ರೀ ವಿಜಯ ಹೇಳಿದ ಪದ್ಯ ಕೃತಿಕಾರರ ಕಾವ್ಯ ಕೃತಿಕಾರರನ್ನು ಹೆಸರಿಸಿರಿ ಅಂದಾಗ ನೀವು ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನಿ ಇನ್ನು ಮತ್ತೆ ಬರ್ತಾರೆ. ಓಕೆ, ಸೊ ಇಷ್ಟಾದ ಮೇಲೆ ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ ನಿರತಿಶಯ ವಸ್ತು ವಿಸ್ತರ ವಿರಚನೆ ಲಕ್ಷ್ಯಂ ತಾರಾಧ್ಯ ಕಾವ್ಯಂ ಕಾವ್ಯಕ್ಕೆಂದು. ಅಂದರೆ ಪರಮ ಶ್ರೀ ವಿಜಯ, ಶ್ರೀ ವಿಜಯನನ್ನು ಒಳಗೊಂಡು, ಅಂದರೆ ನನ್ನನ್ನೂ ಒಳಗೊಂಡು ಕವೀಶ್ವರರು, ಗದ್ಯ ಬರೆದರು, ಕೃತಿಕಾರರು, ಹಾಗೆ ಕಾವ್ಯ ಬರೆದವರು ಕೂಡ ಇದ್ದಾರೆ. ಇಲ್ಲಿ ಕಾವ್ಯ ಬರೆದವರು ಕೂಡ ಇದ್ದಾರೆ. ನಾನು ಹಾಗೆ ನನಗಿಂತ ದೊಡ್ಡವರು ಹಿಂದಿರ್ತಕ್ಕಂಥವರು ಪಂಡಿತರಾಗಿರ್ತಕ್ಕಂಥವರು ಚಂದ್ರ ಲೋಕಪಾಲಾದಿ, ಚಂದ್ರ ಮತ್ತು ಲೋಕಪಾಲ, ಚಂದ್ರ ಬೇರೆ ಲೋಕಪಾಲ ಅಂತಕ್ಕಂಥ ಕವಿಗಳು ಬೇರೆ. ಇವರೆಲ್ಲ ಏನು ಮಾಡಿದ್ದಾರೆ? ನಿರತಿಶಯ ವಸ್ತು ವಿಸ್ತಾರ ವಿರಚನೆ, ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಕಾವ್ಯ ರಚನೆಯನ್ನು ಮಾಡಿದ್ದಾರೆ, ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ. ವಿರಚನೆ ಲಕ್ಷ್ಯಂ ತಾದಾಢ್ಯ ಕಾವ್ಯಕ್ಕೆಂದು, ಹೀಗೆ ನಿರಂತರವಾಗಿ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯ ರಚನಾಕಾರರ ಆದಂತಹ ಲೋಕಪಾಲ, ಶ್ರೀ ವಿಜಯ, ಪಂಡಿತ ಚಂದ್ರ ಇವರೆಲ್ಲರ ಕೊಡುಗೆ ಕೂಡ ಇದೆ ಅನ್ನುವಂಥದ್ದನ್ನು ಸ್ಮರಿಸ್ತಾನೆ ಕವಿ. ಯಾಕಂದರೆ ದೊಡ್ಡವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಶ್ರೀ ವಿಜಯ ಹೋಗೋದ್ರ ಜೊತೆಗೆ ತನ್ನ ಕಾವ್ಯ ಮುಂದುವರ್ತಕ್ಕಂಥವ್ರಿಗೆ ಮಾರ್ಗದರ್ಶನ ಆಗಬೇಕಂತ ತಿಳ್ಕೊಂಡು. ಯಾಕಂದರೆ ನಾನೇ ದೊಡ್ಡ ಕವಿ ಅಂತ ತಿಳ್ಕೊಂಡಿಲ್ಲ ಶ್ರೀ ವಿಜಯ, ಇಲ್ಲಿ ಮೊದಲೆಲ್ಲರನ್ನ ಹೇಳ್ತಾನೆ ಗದ್ಯ ಕವಿಗಳು ಪದ್ಯ ಅವರೆಲ್ಲ ಹೇಳಿದ ಮೇಲೆ ಇದರ ನಾನೊಬ್ಬನಷ್ಟೇ ಅನ್ನುವಂಥ ಒಂದು ಸರಳತೆ, ಒಂಥರ ನಿರಂಕಾರ ಮನೋಭಾವ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಸರಳ ಸಜ್ಜನಿಕೆಯ ಕವಿ ಶ್ರೀ ವಿಜಯ. ಸೊ ಹಾಗಾಗಿ ಇಷ್ಟೆಲ್ಲ ಆಯಿತು. ಗದ್ಯ ಕವಿಗಳು ಯಾರಂತ ಗೊತ್ತಾಯಿತು, ಪದ್ಯ ಕವಿಗಳಂತ ಯಾರಂತ ಗೊತ್ತಾಯಿತು. ಹಾಗಾಗಿ ಈ ನಾಡಿನಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಏನಪ್ಪ, ಕವಿಗಳ ವಿಶೇಷತೆ ಏನಪ್ಪ ಅಂತಂದು ಕೇಳಿದಾಗ, ಪಾಪಮಿದು ಪುಣ್ಯಮಿದು ಹಿತರೂಪಮಿದ ಹಿತ ಪ್ರಕಾರಮಿದು ಸುಖಮಿದು ದುಃಖೋಪಾತ್ತಮಿದೆಂದರೆ ಪುಗು ಮಾ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಹಂಗಂದ್ರೆ ಪಾಪಮಿದು ಪುಣ್ಯಮಿದು ಹಿತರೂಪಮಿದ ಹಿತ, ಯಾವುದು ಪಾಪ ಯಾವುದು ಪುಣ್ಯ, ಅಂದರೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ, ಯಾವುದನ್ನು ನಾವು ಮಾಡಬೇಕು ಯಾವುದನ್ನು ನಾವು ಮಾಡಬಾರ್ದು. ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ, ಆದ್ರೂ ತಿಳುವಳಿಕೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ತಿಳುವಳಿಕೆಯನ್ನು ಕೊಡಲಿಕ್ಕಾಗಿಯೇ ನಮಗೆ ಸಾಹಿತ್ಯ ಕೃತಿಗಳು ಭಾಳಷ್ಟು ಸಹಾಯವನ್ನು ಮಾಡ್ತವೆ ಅಂತ. ಹಾಗಾದರೆ ಈ ತಿಳುವಳಿಕೆಯನ್ನು ಕೊಡುವುದಕ್ಕೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದಂತ ನಾವು ಅನುಭವ ಆಗದೇ ಇದ್ದರೂ ಕೂಡ ಸಾಹಿತ್ಯನ ಓದಿ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡು ಪಾಪವನ್ನು ಪುಣ್ಯವನ್ನು ಆಲೋಚಿಸಿ ಅರ್ಥ ಮಾಡಿಕೊಂಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು. ಪಾಪಮಿದು, ಇದು ಪಾಪ, ಇದು ಕನಿಷ್ಠ, ಇದು ನೀಚ, ಇದು ವರ್ಜ್ಯ, ಇದು ಬೇಡ
ಅನ್ನುವಂಥ ಅರಿವನ್ನು ಮೂಡಿಸುವಂಥ ಸಾಹಿತ್ಯ ನಮ್ಮಲ್ಲಿದೆ. ಹಾಗಾಗಿ ಪುಣ್ಯಮಿದು, ಇದು ಪುಣ್ಯ, ಇದು ಶ್ರೇಷ್ಠ, ಇದು ಪರಮಶ್ರೇಷ್ಠ ಅನ್ನುವಂಥದ್ದನ್ನು, ಇದು ಹಿತ, ಇದು ಅಹಿತ, ಇದರಿಂದ ಒಳ್ಳೆಯದಾಗತ್ತೆ, ಇದರಿಂದ ಅಹಿತ ಆಗುತ್ತೆ, ಕೇಡಾಗತ್ತೆ. ಹಾಗಾಗಿ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಅದನ್ನು ತಿಳಿಸುವಂತಹ ಮಿದ ಹಿತ ರೂಪ ಮಿದ ಹಿತ ಪ್ರಕಾರ ಮಿದು, ಇದು ಸುಖ, ಇದು ದುಃಖ, ಇದು ನಮಗೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ, ಇದು ದುಃಖವನ್ನು ಕೊಡುತ್ತೆ ಅಂತ ತಿಳ್ಕೊಂಡು, ದುಃಖವೋಪಾತ್ಮಿದೆಂದೆರಗುಮ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಳಿತು ಕೆಡುಕುಗಳ, ಪಾಪ ಪುಣ್ಯಗಳ, ಕನಿಷ್ಠ ಅನಿಷ್ಟಗಳ, ಶ್ರೇಷ್ಠ ಅನಿಷ್ಟಗಳ ಬಗ್ಗೆ ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮಗೆ ತಿಳಿಸಿ ಹೇಳುತ್ತದೆ ಈ ನಾಡು, ಈ ಸಾಹಿತ್ಯದ ಒಂದು ಕೊಡುಗೆ. ಹಾಗಾಗಿ ಪರಮ ಅಂದರೆ ಸನ್ಮಾರ್ಗದಲ್ಲಿ ನಡಿಬೇಕು ನಾವೆಲ್ಲ. ಯಾವ ಮಾರ್ಗದಲ್ಲಿ ನಡಿಬೇಕು? ಸನ್ಮಾರ್ಗದಲ್ಲಿ ನಡೆದರೆ ಪುಣ್ಯ, ದುರ್ಮಾರ್ಗದಲ್ಲಿ ನಡೆದರೆ ಪಾಪ. ಸನ್ಮಾರ್ಗದಲ್ಲಿ ನಡೆದರೆ ಸುಖ, ದುರ್ಮಾರ್ಗದಲ್ಲಿ ನಡೆದರೆ ದುಃಖ. ಸನ್ಮಾರ್ಗದಲ್ಲಿ ನಡೆದರೆ ಹಿತ, ದುರ್ಮಾರ್ಗದಲ್ಲಿ ನಡೆದರೆ ಅಹಿತ. ಯಾಕಂದರೆ ಅದು ತಿಳ್ಕೊಳ್ಬೇಕಿಲ್ಲಿ, ಬರೀ ಹುಟ್ಟಿದೀವಿ ಒಂದು ಮಾತ್ರಕ್ಕೆ ಒಳ್ಳೆಯದಾಗೋದಿಲ್ಲ, ಅರ್ಥ ಆಯ್ತಾ? ನಾವು ಕನ್ನಡ ನಾಣ್ಯ ಹುಟ್ಟಿಬಿಟ್ಟಿವಿ ಅಂತಂದ ತಕ್ಷಣ ಒಳ್ಳೆಯದಾಗೋದಿಲ್ಲ, ಕನ್ನಡ ನಾಡಿನ ಸಂಸ್ಕೃತಿನ ತಿಳ್ಕೊಬೇಕಲ್ಲ, ನಾವು ಕನ್ನಡಿಗರ ಮನಸ್ಸನ್ನು ತಿಳ್ಕೊಬೇಕಲ್ಲ, ಕನ್ನಡಿಗರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕಲ್ಲ. ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಪುಣ್ಯ ಮಾಡ್ತೀವ, ಪುಣ್ಯ ಮಾಡಿ ಹುಟ್ಟಿರಿ, ಆದ್ರೆ ಮತ್ತೆ ನೀವು ಪುಣ್ಯ ಮಾಡೋದು ಯಾವ, ನಿಮ್ಮಿಂದ ಪುಣ್ಯ ಜನರು ಬೇರೆಯವರಿಗೆಲ್ಲ ಸಿಗಬೇಕೋ ಬೇಡ. ಹಾಗಾಗಿ ನಮ್ಮ ಕನ್ನಡ ಕವಿಗಳ, ಲೇಖಕರ, ವಿದ್ವಾಂಸರ ಸಾಹಿತ್ಯ ಎಂಥದ್ದಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರಿವು ಉಂಟು ಮಾಡುವಂಥ ಸಾಹಿತ್ಯವಾಗಿದೆ. ಅರಿವೇ ಗುರು ಶರಣರು ಹೇಳ್ತಾರೆ, ಅರಿವೇ ಗುರು. ನಮಗೆ ಗುರು ಯಾರೋ ಏನೋ ಗೊತ್ತಿಲ್ಲ, ಆದರೆ ಅರಿವು ಅನ್ನೋದೈತಲ್ಲ, ನಮಗದು ದಾರಿ ತೋರಿಸ್ತಿರ್ತೈತೆ. ಅಂಥ ಅರಿವು ಉಂಟು ಮಾಡುವಂಥ ಸಾಹಿತ್ಯ ಈ ನಾಡಿನಲ್ಲಿ ರಚನೆಯಾಗಿದೆ. ಹಾಗೆ ನೋಡ್ರಿ, ಅರಿವಿಗೆ ತಂದುಕೊಡು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರಿವಿಗೆ ತಂದುಕೊಡುವಂತಹ ಕವಿ ಪ್ರಧಾನರ ಕಾವ್ಯಗಳು, ಶ್ರೇಷ್ಠ ಕವಿಗಳ ಕಾವ್ಯಗಳು, ಶ್ರೇಷ್ಠ ಕವಿಗಳ ಕಾವ್ಯಗಳು ನಮಗೆ ಪುಣ್ಯ ಯಾವುದು, ಪಾಪ ಯಾವುದು? ಈಗ ದುರ್ಗಸಿಂಹ ಪಂಚತಂತ್ರ ಕೃತಿ ಬರ್ದ, ಗೊತ್ತಲ್ಲ ನಿಮ್ಗೆ, ದುರ್ಗಸಿಂಹ ಏನು ಮಾಡಿದ್ದಾನೆ, ಪಂಚತಂತ್ರ ಅಂತೇಳಿ ಬರ್ದ. ಪಂಚತಂತ್ರದಲ್ಲಿ ಏನು ಹೇಳ್ತಾನೆ, ಬದುಕುವ ದಾರಿಯನ್ನು ಹೇಳ್ತಾನೆ, ಅದ್ರಾಗ ಪ್ರಾಣಿಗಳ ಪ್ರಾಣಿಗಳೊಂದಿಗೆ ಕಥೆಯನ್ನು ಕಟ್ತಾನೆ ದುರ್ಗಸಿಂಹ. ಅದು ಭಾಳ ಬ್ಯೂಟಿಫುಲ್ ಕೃತಿ, ಅದು ನೀವು ಅದನ್ನು ಸಿಕ್ಕರೆ ಓದಬೇಕು. ಏನು ಹೇಳ್ತಾನೆ, ಮೊಲ ಸಿಂಹ ಹುಲಿ ಇವೆಲ್ಲ ಪ್ರಾಣಿಗಳಿಂದ ಒಂದೊಂದು ಪಾತ್ರ ಕೊಟ್ಬಿಟ್ಟು ಕಥೆಯನ್ನು ಹೇಳ್ಕೊಂಡು ಹೋಗ್ತಾನೆ, ನಮಗದು ಬುದ್ಧಿಯನ್ನು ತಂದು ಕೊಡ್ತೈತೆ. ಪಂಚತಂತ್ರ ಕಥೆಗಳು ನಿಮ್ಗೆ ಸರಳ ಕನ್ನಡದಾಗ ಎಲ್ಲರೂ ಸಿಕ್ಕರೆ ತಗೊಂಡು ಹೋದ್ರು. ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗದೇ ಇದ್ದಾಗ ಅದು ನಮಗೆ ಪಾಠ ಕಲಿಸ್ತಿರುತ್ತೆ. ಅಂತ್ಯಂಥ ಒಂದು ಕೊಡುಗೆಯನ್ನು, ಅಂತ್ಯಂಥ ಒಂದು ಜ್ಞಾನವನ್ನು ಶ್ರೇಷ್ಠ ಕವಿಗಳ ಕಾವ್ಯಗಳು ನಮಗೆ ಜ್ಞಾನವನ್ನು ನೀಡಿವೆ ಅಂತ ಯಾರು ಹೇಳ್ತಾರೆ, ಶ್ರೀ ವಿಜಯ ಹೇಳ್ತಾನೆ. ಸೊ ಹೀಗೆ ಪಾಪ ಪುಣ್ಯ ಹಿತ ಅಹಿತ ಒಳ್ಳೆಯದು ಕೆಡದು ಸುಖ ದುಃಖ ಎಲ್ಲವನ್ನು ನಾವು ಕಾವ್ಯಗಳನ್ನು ಓದುವುದರ ಮುಖಾಂತರ, ಹಾಗಾದರೆ ಕಾವ್ಯ ಓದಿದ ಮಾತ್ರಕ್ಕೆ ಆಗಿಬಿಡ್ತೀವಿ ಅಂತ ಅರ್ಥಲ್ಲ, ಶ್ರೇಷ್ಠ ಕವಿಗಳು ಬರೆದಿರ್ಬೇಕಲ್ಲ. ಶ್ರೇಷ್ಠ ಕವಿಗಳ ನಾಡು ಈ ಕನ್ನಡ ನಾಡು, ಈ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲಿ ಸಾಮಾನ್ಯ ಸಾಹಿತ್ಯ ಇಲ್ಲ. ಇವತ್ತಿಗೂ ಕೂಡ ನಾವು 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿವಿ ಅಂದರೆ ಭಾರತದ ಯಾವುದೇ ಭಾಷೆಗೆ ಇಷ್ಟು ಜ್ಞಾನಪೀಠ ಸಿಕ್ಕಿಲ್ಲ. ಹಾಗೆ ಕನ್ನಡಕ್ಕೆ ಸಿಕ್ಕತ್ತಂದರೆ ಮತ್ತಿಲ್ಲಿ ಆ ಸಂಸ್ಕೃತಿ, ಆ ಪರಂಪರೆ, ಆ ಜ್ಞಾನ ಇವತ್ತಿನವರೆಗೂ ಏನು ಮಾಡಿದೆ, ಗಂಗೆಯಾಗಿ ಹರಿದುಕೊಂಡು ಬಂದಿದೆ ಅಂತಲೇ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಶ್ರೀ ವಿಜಯ ಕೂಡ ಭಾಳ ಉತ್ತಮವಾದಂಥ ವಿಚಾರಗಳನ್ನು, ನಾಡಿನ ಅಭಿಮಾನವನ್ನು ಕುರಿತಾಗಿ ಇಲ್ಲಿ ಅಭಿವ್ಯಕ್ತಗೊಳಿಸಿದ್ದಾನೆ. ಸೊ ಇಲ್ಲಿಗೆ ಈ ಪದ್ಯ ಮುಗಿದು, ಓಕೆ, ಇದ್ರಾಗ ಏನಾದರೂ ಅರ್ಥ ಆಗದಿದ್ದರೆ ಕೇಳ್ಬೋದು.
ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು।